ಸ್ನೇಹಿತರೆ, 2018 ವಿಧಾನಸಭಾ ಚುನಾವಣೆಗೆ ಇನ್ನು ಬಾಕಿ ಉಳಿದಿರುವುದು ಕೇವಲ 48 ಗಂಟೆ ಮಾತ್ರ. ಈ 48 ಗಂಟೆ ಇದೆಯಲ್ಲ, ಪ್ರತಿಯೊಂದು ಚುನಾವಣೆಯ ಪ್ರಕ್ರಿಯೆಯಲ್ಲಿ ತುಂಬ ಕ್ರೂಷಿಯಲ್, ತುಂಬ ನಿರ್ಣಾಯಕ. ಯಾಕೆ ಅಂತ ಅಂದರೆ, ಎಲ್ಲ ರೀತಿಯ ಆಮಿಷಗಳನ್ನು ಈ 48 ಗಂಟೆಗಳ ಅವಧಿಯಲ್ಲಿ ಮತದಾರರಿಗೆ ಒಡ್ಡಲಾಗುತ್ತೆ. ನೋಡಿ, ಅದನ್ನು ನಮ್ಮ ಚುನಾವಣಾ ವ್ಯವಸ್ಥೆಯಲ್ಲಿ ಅದಕ್ಕೊಂದು ಪದ ಬಳಸ್ತಾರೆ, ಕಥಲ್ ರಾತ್ರಿ ಅಂತ. ಕಥಲ್ ರಾತ್ರಿ, ಕಗ್ಗತ್ತಲ ರಾತ್ರಿ. ಆ ಕಗ್ಗತ್ತಲ ರಾತ್ರಿಯಲ್ಲಿ ಏನಾದರೂ ಚುನಾವಣೆಯ ವ್ಯವಸ್ಥೆಯಲ್ಲಿ ಬದಲಾಗುತ್ತೆ. ಸೋತೆ ಹೋಗ್ತಾರೆ ಅನ್ನೋರು ಗೆದ್ದು ಬಿಡ್ತಾರೆ, ಗೆದ್ದೇ ಗೆಲ್ತೀವಿ ಅನ್ನೋರು ಸೋಲ್ತಾರೆ. ಅಂದರೆ ಆ ಕಥಲ್ ರಾತ್ರಿ ಒಳಗೆ ಏನು ನಡೆಯುತ್ತೆ, ಯಾವ ರೀತಿಯ ಆಮಿಷವನ್ನು ಮತದಾರರಿಗೆ ಒಡ್ತಾರೆ, ಮತದಾರರು ಇಂಥ ಆಮಿಷವನ್ನು ಒಪ್ಕೊಳ್ಳೋದು ಸರಿಯ? ನೋಡಿ, ಇದರ ಜೊತೆ ನಾವೊಂದು 5 ನಿಮಿಷ ಒಂದು ಸಂವಾದವನ್ನು ಮಾಡ್ತೀವಿ, ಚಿಕ್ಕ ಸಂವಾದ. ನನ್ನ ಜೊತೆಗೆ ಹೆಸರಾಂತ ಪತ್ರಕರ್ತ ಸತ್ಯಲಿಂಗರಾಜು ಅವರಿದ್ದಾರೆ. ನಮಸ್ಕಾರ ಸತ್ಯಲಿಂಗರಾಜ್. ಈಗ ಕಥಲ್ ರಾತ್ರಿ ಎಂದಲ್ಲ, ನಾನು ಕಥಲ್ ರಾತ್ರಿನಲ್ಲಿ ಏನೇನು ನಡೆಯುತ್ತೆ ಈಗ ನಿಮಗೆ, ನೀವು ಅನೇಕ ಕ್ಷೇತ್ರಗಳಲ್ಲಿ ಓಡಾಡಿ ಬಂದಿದ್ದೀರಿ, ಅಲ್ಲಿ ಯಾವ ರೀತಿ ಇಲ್ಲಿ ಮತದಾರರನ್ನು ಒಲಿಸ್ಕೊಳ್ಳುವಂತಹ ಪ್ರಯತ್ನ ನಡೆಯುತ್ತೆ? ಸರ್, ಈಗ ಹೇಳಬೇಕು ಅಂತ ಅಂದರೆ ಏನು ನಡೀತೆ ಏನು ನಡೆಯಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ಊಹೆ ಇಲ್ಲದೇ ಇರೋಂಥದ್ದೆಲ್ಲ ನಡೀತಾ ಇದೆ. ಈ ಪ್ರತಿಷ್ಠಿತ ಕ್ಷೇತ್ರಗಳಲ್ಲಿ ಒಬ್ಬ ಮತದಾರನಿಗೆ 10,000 ರೂಪಾಯಿ ಕೊಡ್ತಾ ಇದ್ದಾರೆ. ಒಬ್ಬ ಮನುಷ್ಯ ಒಂದು ವೋಟಿಗೆ 10,000 ಕೊಡ್ತಾ ಇದ್ದಾರೆ, 5,000 ಕೊಡ್ತಾ ಇದ್ದಾರೆ. ಮತ್ತು ಈ ಸಾರಿ ವಿಶೇಷ ಏನು ಅಂತಾರೆ, ಕೋಳಿ ಹಂಚೋದು, ಮಾಂಸ ಹಂಚೋದು, ಇದು ಕೂಡ ಶುರು ಆಗಿಬಿಟ್ಟಿದೆ. ಮತ್ತು ಇನ್ನೂ ವಿಚಿತ್ರವಾಗಿ ಆಗ್ತಾ ಇರೋ ಬೆಳವಣಿಗೆ ಏನು ಅಂತ ಅಂದರೆ, ಸ್ಲಮ್ ಏರಿಯಾಗಳು, ಅದರಲ್ಲೂ ಮುಸಲ್ಮಾನ ಮುಸ್ಲಿಂ ಇರ್ತಾರಲ್ಲ, ಅಲ್ಲಿ ಅವ್ರಿಗೆ ವೋಟರ್ಸ್ ಐ ಡಿ ಬಿಟ್ಟರೆ ಬೇರೆದು ಇರಲ್ಲ ಅವ್ರ ಹತ್ರ, ಡ್ರೈವಿಂಗ್ ಲೈಸೆನ್ಸು ಆ ಥರದ್ದು ಇರಲ್ಲ. ಆ ಥರದ ಜನ ವೋಟ್ ಹಾಕ್ಲಿಕ್ಕೆ ಹೋಗಬಾರ್ದು. ಅದಕ್ಕೋಸ್ಕರ 1,000 ರೂಪಾಯಿ 2,000 ರೂಪಾಯಿ ಕೊಟ್ಟು ಅವ್ರದ್ದು ಐಡೆಂಟಿ ಕಾರ್ಡ್, ಎಫಿಕ್ ಕಾರ್ಡ್ ಏನು ಹೇಳ್ತೀವಿ ಅದನ್ನ ಈಸಿ ಇಟ್ಕೊಂಬಿಡೋದು. ಆ ಥರದ ದಂಧೆನು ಈ ವರ್ಷ ಈ ಸಲ ಕಾಣ್ತಾ ಇದೆ ಸರ್. ಈ ಥರದ್ದು ತುಂಬ ಅವ್ಯವಹಾರಗಳು. ಅದೇ ಈಗ ಇತ್ತೀಚೆಗೆ ಬೆಂಗಳೂರಿಂದ ರಾಜರಾಜೇಶ್ವರಿ ನಗರದಲ್ಲಿ ಎಪಿಕ್ ಕಾರ್ಡ್ ಅನ್ನು ಒಂದು 10,000 ಕಾರ್ಡ್ ಅನ್ನು ಸೀಸ್ ಮಾಡಿ. ಹೌದು, ಅಂತ ಒಂದು ದಂಧೆ ಕರ್ನಾಟಕದ ಉದ್ದಗಲಕ್ಕೂ ನಡೀತಾ ಇದೆ ಸರ್. ಅಂದ್ರೆ ಇಂಥ ಸಂದರ್ಭದಲ್ಲಿ ಕರ್ನಾಟಕದ ಮತದಾರರಿಗೆ ನಿಮ್ಮ ಮೆಸೇಜ್ ಏನು, ಒಬ್ಬ ಜರ್ನಲಿಸ್ಟ್ ಆಗಿ ಒಬ್ಬ ಜಾಗೃತ ವ್ಯಕ್ತಿಯಾಗಿ ನೀವು ಏನು ಸಂದೇಶವನ್ನು ಕೊಡ್ತೀರಿ? ಈ ಮತದಾನದ ಹಕ್ಕು ಬಂದಿದ್ದು ಒಂದು ಸ್ವಲ್ಪ ಹಿನ್ನೆಲೆ ನೋಡೋದಾದರೆ, ನೀವು ಫ್ರೆಂಚ್ ಕ್ರಾಂತಿ, ಅಮೆರಿಕನ್ ಕ್ರಾಂತಿ, ಯಾವುದೇ ಕ್ರಾಂತಿ ನೋಡಿ, ಓಕೆ, ಕ್ರಾಂತಿಗಳು ಆಗಿದ್ದಾವೆ, ಸರ್ಕಾರ ಬದಲಾಗಿದೆ, ಆದರೆ ಮತದ ಹಕ್ಕು ಕೊಟ್ಟಿರಲಿಲ್ಲ. ಮತದ ಹಕ್ಕು ಬಂದ್ರೂ ಸಿರಿವಂತರಿಗಿತ್ತು, ಮತ್ತು ಕಂದಾಯ ಕೊಟ್ಟವ್ರಿಗಿತ್ತು, ಬಡ ಜನರಿಗೆ ಆಗಲಿ ಮಹಿಳೆಯರಿಗಾಗಿರಲಿಲ್ಲ. ಇವತ್ತಿನ ದಿವಸ ನಾವು ಮುಂದುವರೆದ ಅತ್ಯಂತ ಮುಂದುವರೆದ ರಾಷ್ಟ್ರ ಅಂತಿತ್ತು ಅಮೆರಿಕದ, ಅಲ್ಲಿ ಮಹಿಳೆಯರಿಗೆ ಹಕ್ಕು ಕೊಟ್ಟದ್ದು ಇತ್ತೀಚೆಗೆ, ನಮ್ಮ ರಾಷ್ಟ್ರದಲ್ಲಿ ಮೊದಲು ಕೊಟ್ಟಾಗಿತ್ತು, ಆಮೇಲೆ ಅಮೆರಿಕದಲ್ಲಿ ಕೊಟ್ಟದ. ಹಾಗೆ ಮತದಾನದ ಹಕ್ಕು ಬಂದಿರೋದು ಸುಲಭವಾಗಿ ಬಂದಿಲ್ಲ, ಅದಕ್ಕೂ ಕೂಡ ಸ್ವಾತಂತ್ರ್ಯದಷ್ಟೇ ಹೋರಾಟ ನಡೆದಿದೆ. ಅಂದರೆ ಜಾಗೃತವಾದಂತಹ ರಾಷ್ಟ್ರಗಳಲ್ಲಿ ಅಮೆರಿಕ ಇರಬಹುದು, ಯುರೋಪಿಯನ್ ರಾಷ್ಟ್ರ ಇರಬಹುದು, ಅಲ್ಲಿ ಮಹಿಳೆಯರು ಮತ್ತು ದಮನಿತರಿಗೆ ಮತದಾನದ ಹಕ್ಕನ್ನೇ ನೀಡಲಿಲ್ಲ. ಹೌದು ಸರ್, ಭಾರತದಲ್ಲಿ ಅಂತ ಒಂದು ಮತದಾನದ ಹಕ್ಕನ್ನು ಕೊಟ್ಟಿತ್ತು, ಅಷ್ಟರ ಮಟ್ಟಿಗೆ ಇದು ಪವಿತ್ರವಾದದ್ದು. ಹೌದು ಸರ್. ಮತ್ತೆ ನಮ್ಮಲ್ಲಿ ನೋಡಿದ್ರು ಮತ ಎಲ್ರಿಗೂ ಕೊಟ್ಟಿರಲಿಲ್ಲ, ದಲಿತರಿಗೆ ಬೇರೆ ಇತ್ತು, ಮುಸ್ಲಿಮ್ಗೆ ಬೇರೆ ಇತ್ತು, ಅದೆಲ್ಲ ಮಹಾತ್ಮ ಗಾಂಧೀಜಿ ಅಂಬೇಡ್ಕರ್ ಅಂತೆಲ್ಲ ಹೋರಾಟ ಮಾಡಿ ಸಮಾನವಾದ ಹಕ್ಕು ಅಂತ ಕೊಟ್ಟಿದ್ದಾರೆ. ಮತದ ಹಕ್ಕು ಬಂದಿರೋದು ಹಿಂದೆ ದೊಡ್ಡ ಇತಿಹಾಸ ಇದೆ, ಸ್ವಾತಂತ್ರ್ಯಕ್ಕಿರೋ ಅಷ್ಟು ಇತಿಹಾಸನೇ ಇದೆ. ಹಾಗಾಗಿ ಮತ ಅನ್ನೋದು ಎಲ್ಲರ ಹಕ್ಕು, ಸಮಾನವಾದ ಹಕ್ಕು, ಇದನ್ನು ಹಣಕ್ಕೆ ಅಥವಾ ಇನ್ನೇ ಯಾವುದೇ ರೀತಿ ಆಮಿಷಕ್ಕೆ ಮಾರ್ಕೋಬಾರ್ದು, ಮಾರಾಟ ಮಾಡ್ಕೋಬಾರ್ದು. ಇದ್ರ ಪಾವಿತ್ರತೆ ಇದ್ದೇ ಇದೆ, ಅದನ್ನು ಸೂಕ್ತವಾದ ಅಭ್ಯರ್ಥಿ ಯಾರಿದ್ದಾರೆ ಅವ್ರಿಗೆ ಚಲಾಯಿಸಬೇಕು ಅಂತ ಕಳಕಳಿಯಿಂದ ಮತದಾರರಲ್ಲಿ ಕೋರ್ಕೊಳ್ತೇನೆ ಸರ್. ಯಾ, ನಾನು ಅಷ್ಟೇ. ಮತದಾರರೇ, ಸತ್ಯಲಿಂಗರಾಜು ಅವರು ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಅದರ ಜೊತೆ ನಾನು ಸಹಮತವನ್ನು ವ್ಯಕ್ತಪಡಿಸ್ತೀನಿ. ಮತದಾರ ಬಂಧುಗಳು, ಯಾವುದೇ ಕಾರಣಕ್ಕೆ ನಿಮ್ಮ ಮತವನ್ನು ಮಾರಾಟ ಮಾಡ್ಕೋಬೇಡಿ. ಮತ ಅತ್ಯಂತ ಪವಿತ್ರವಾದಂತಹ ಒಂದು ಹಕ್ಕು, ಈ ಹಕ್ಕನ್ನು ಕಳೆದುಕೊಂಡು ನೀವು ಜನಪ್ರತಿನಿಧಿಗಳಿಗೆ ಗುಲಾಮರಾಗಬೇಡಿ. ಜೈ ಹಿಂದ್, ಜೈ ಕರ್ನಾಟಕ.